ಇವತ್ತು ಪೀನಟ್ ಬಟರ್ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಫಸ್ಟು ಬಟರ್ ಹಾಕೋತಾ ಇದ್ದೀನಿ. ಬಟರ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಕ್ರೀಮಿ ಟೆಸ್ಟರ್ ಬರೋ ಥರ ಮಿಕ್ಸ್ ಮಾಡೋಣ. ಶುಗರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಅದಕ್ಕೆ ನಾನು 1/2 ಕಪ್ಪು ಶುಗರ್ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಟೆಕ್ಸ್ಚರ್ ಬಂದು ಕ್ರೀಮ್ ಥರ ಇರಬೇಕು ಕಾಣುತ್ತೆ. ಬಟರ್ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. 1 ಕಪ್ ಗೋಧಿ ಹಿಟ್ಟಿಗೆ 1/2 ಕಪ್ ತುಪ್ಪ ಹಾಕೊಬೇಕು. ಹುರಿದು ಇಟ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ. 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ಕಡಲೆ ಬೀಜದ ಪುಡಿ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ನೋಡಿ, ಈ ಥರ ಪೀನಟ್ ಪೌಡರು, ಶುಗರ್ ಪೌಡರು ಮತ್ತು ಬಟರ್ ಫುಲ್ ಇವನಿಗೆ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ತೀನಿ. ವೀಟ್ ಫ್ಲೋರ್ ಇದರಲ್ಲಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ವೀಟ್ ಫ್ಲೋರ್ ಹಾಕ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡಬೇಕಂದ್ರೆ ನಾನು ಬೇಕಿಂಗ್ ಪೌಡರ್ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ 1/2 ಸ್ಪೂನ್ ಹಾಲು ಹಾಕ್ಕೊಳ್ಳೋಣ. ಹಾಲು ಬೇಕಾಗುತ್ತೆ ಇದಕ್ಕೆ. ಈ ಥರ ಉಂಡೆ ಮಾಡಿದ್ರೆ ಈ ಥರ ಬರಬೇಕು. ಗೋಧಿ ಚಪಾತಿ ಥರ ಮಿಕ್ಸ್ ಮಾಡಬಾರ್ದು, ಸಾಫ್ಟಾಗಿ ಕಲಸ್ಕೊಬೇಕು. 1/2 ಸ್ಪೂನ್ ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸಾಫ್ಟಾಗಿ. ಇವಾಗ ಬಿಸ್ಕೆಟ್ ಮಾಡೋಣ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಬಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಬಟರ್ ಪೇಪರ್ ಹಾಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕೊಂಡು ಸ್ವಲ್ಪ ತುಪ್ಪದಲ್ಲಿ ಫುಲ್ಲು ಹಚ್ಕೊಳ್ಳೋಣ. ಅದಕ್ಕೆ ಬಟರ್ ಪೇಪರ್ ಇಲ್ಲ ಅಂದ್ರೂ ಕುಕ್ಕರ್ ಫುಲ್ಲು ಈ ಬೌಲ್ಗೆನೆ ತುಪ್ಪ ಹಚ್ಚಿಬಿಟ್ಟು ಹಾಗೆ ಡೈರೆಕ್ಟಾಗಿ ಕೂಡ ಇಡ್ಬೋದು. ಈ ಥರ ಬಟರ್ ಪೇಪರ್ ಹಾಕ್ಬಿಟ್ಟು ಈ ಥರ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ ಮಾಡೋಣ. ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಉಪ್ಪಿನ ಪುಡಿ ಹಾಕೊಂಡಿದ್ದೀನಿ. ಹಾಕೊಂಡು ಈ ಥರ ಒಂದು ಸ್ಟ್ಯಾಂಡ್ ಹಾಕೊಂಡು ಫಸ್ಟೇ ಒಂದು 10 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಉಪ್ಪಿನ ಪುಡಿ ಹಾಕೊಂಡು ಈ ಥರ ಒಂದು ಸ್ಟ್ಯಾಂಡ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲಾನು ಒಳಗಡೆ ಜೋಡಿಸ್ಕೊಳ್ಳೋಣ. ಇದನ್ನ ಇಡ್ತಾ ಇದ್ದೀನಿ ಮೀಡಿಯಂ ಊರಿನಲ್ಲಿ 20 ನಿಮಿಷ. ಇದನ್ನ ಗ್ಯಾಸ್ಕೆಟ್ ಏನಿರಲಿಲ್ಲ, ಬರೀ ಲಿಡ್ ಮಾತ್ರ ಕ್ಲೋಸ್ ಮಾಡೋಣ. ನೋಡಿ, 20 ನಿಮಿಷ ಮೀಡಿಯಂ ಊರಿನಲ್ಲಿ ಕುಕ್ ಮಾಡೋಣ. ನೋಡಿ, ಈ ತರ 20 ನಿಮಿಷ ಆದ್ಮೇಲೆ ಪೀನಟ್ ಬಟರ್ ಬಿಸ್ಕೆಟ್ ರೆಡಿ ಆಗಿದೆ. 20 ನಿಮಿಷ ಬಿಟ್ಟು ಆರದ್ಮೇಲೆ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ತೆಗೀರಿ. ಆವಾಗ ಚೆನ್ನಾಗಿ ಬರುತ್ತೆ, ಬಿಸಿ ಇರುತ್ತೆ. 5 ನಿಮಿಷ ಆದ್ಮೇಲೆ ತೆಗೆದು ಈ ತರ ಪ್ಲೇಟಲ್ಲಿ ಇಟ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ಪೀನಟ್ ಬಟರ್ ಬಿಸ್ಕೆಟ್ ರೆಡಿ.